ಬೆಂಗಳೂರು ಬುಲ್ಸ್ ಮತ್ತು ದಬಾಂಗ್ದಲ್ಲಿ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ದಬಾಂಗ್ದಲ್ಲಿ ಎದುರು ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಂಡಿದೆ. ಹೀಗೆ ಬೆಂಗಳೂರು ಬುಲ್ಸ್ ತಂಡ ದಬಾಂಗ್ದಲ್ಲಿ ಎದುರು ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಬೆಂಗಳೂರು ಬುಲ್ಸ್ ತಂಡ ಪ್ರೊ ಕಬಡ್ಡಿ ಸೀಸನ್ 8 ಅಂಕ ಪಟ್ಟಿಯಲ್ಲಿ 2ನೇ ಸ್ಥಾನ ಕೇಳಿದೆ. ಇನ್ನು ಬೆಂಗಳೂರು ಬುಲ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ದಬಾಂಗ್ದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನು ಕಾಣುವುದರ ಮೂಲಕ ಇದೀಗ ದಬಾಂಗ್ದಲ್ಲಿ ತಂಡ ಪ್ರೊ ಕಬಡ್ಡಿ ಸೀಸನ್ 8 ಅಂಕ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿದೆ. ದಬಾಂಗ್ದಲ್ಲಿ ಎದುರು ನಡೆದಂತಹ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಒಟ್ಟಾರೆಯಾಗಿ 61 ಅಂಕಗಳನ್ನ ಕಲೆಹಾಕಿತು. ಇನ್ನು ದಬಾಂಗ್ದಲ್ಲಿ ತಂಡ ಈ ಪಂದ್ಯದಲ್ಲಿ ಕೇವಲ 22 ಅಂಕಗಳನ್ನ ಮಾತ್ರ ಕಲೆಹಾಕಿತು. ಈ ಮೂಲಕ ದಬಾಂಗ್ದಲ್ಲಿ ತಂಡ ಬೆಂಗಳೂರು ಬುಲ್ಸ್ ಎದುರು 39 ಅಂಕಗಳ ಅಂತರದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನ ಕಂಡಿತು ಅಂತಲೇ ಹೇಳಬಹುದಾಗಿದೆ. ದಬಾಂಗ್ದಲ್ಲಿ ಎದುರು ನಡೆದಂತಹ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಒಂದು ಅದ್ಭುತವಾದಂತಹ ರೈಡಿಂಗ್ ಪ್ರದರ್ಶನ ತೋರಿದಂತಹ ಪವನ್ ಶರವತ್ ಈ ಪಂದ್ಯದಲ್ಲಿ 27 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರು. ಇನ್ನು ದಬಾಂಗ್ದಲ್ಲಿ ಎದುರು ನಡೆದಂತಹ ಪಂದ್ಯದಲ್ಲಿ ಬೆಂಗಳೂರಿನ ಡಿಫೆನ್ಸ್ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿತು. ಈ ಪಂದ್ಯದಲ್ಲಿ ಸೌರಭ್ ನಂದಲ್ 4 ಟ್ಯಾಕಲ್ ಪಾಯಿಂಟ್ಗಳನ್ನು ಪಡೆದುಕೊಂಡರೆ ಮಹೇಂದ್ರ ಸಿಂಗ್ ಮತ್ತು ಅಮನ್ ತಲಾನ್ 3 ಟ್ಯಾಕಲ್ ಪಾಯಿಂಟ್ಗಳನ್ನು ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಬೆಂಗಳೂರು ಬುಲ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ದಬಾಂಗ್ದಲ್ಲಿ ತಂಡದ ಪರವಾಗಿ ಆಶು ಮಲ್ಲಿಕ್ 6 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರೆ ಜೋಗಿಂದರ್ ನರ್ವಾಲ್ 2 ಟ್ಯಾಕಲ್ ಪಾಯಿಂಟ್ಗಳನ್ನು ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಬೆಂಗಳೂರು ಬುಲ್ಸ್ ಮತ್ತು ದಬಾಂಗ್ದಲ್ಲಿ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಪವನ್ ಶರವತ್ ಅವರ ಆರ್ಭಟದ ರೈಡಿಂಗ್ ಪ್ರದರ್ಶನವನ್ನು ನೋಡಿ ನಿಜಕ್ಕೂ ಕೂಡ ಮಂಜಿತ್ ಚಿಲ್ಲರ್ ಮತ್ತು ಅಜಯ್ ಠಾಕೂರ್ ದಂಗಾಗಿ ಹೋದರು ಅಂತ ಹೇಳಬಹುದಾಗಿದೆ. ಮಂಜಿತ್ ಚಿಲ್ಲರ್ ಈ ಪಂದ್ಯದಲ್ಲಿ ಒಟ್ಟಾರೆಯಾಗಿ 6 ಟ್ಯಾಕಲ್ ಯತ್ನವನ್ನು ಮಾಡಿದರು. ಇದರಲ್ಲಿ 5 ಟ್ಯಾಕಲ್ಗಳು ಅನ್ಸಕ್ಸಸ್ಫುಲ್ ಆದರೆ ಕೇವಲ 1 ಟ್ಯಾಕಲ್ ಮಾತ್ರ ಸಕ್ಸಸ್ ಆಯಿತು. ಹೀಗೆ ಮತ್ತೊಮ್ಮೆ ಮಂಜಿತ್ ಚಿಲ್ಲರ್ ಪವನ್ ಶರವತ್ ಅವರನ್ನು ಹಿಡಿಯಲು ದೊಡ್ಡಮಟ್ಟದಲ್ಲಿ ವೈಫಲ್ಯ ಕಂಡರು ಅಂತ ಹೇಳಬಹುದಾಗಿದೆ. ಇನ್ನು ಅಜಯ್ ಠಾಕೂರ್ ಕೂಡ ಬೆಂಗಳೂರು ಬುಲ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನವನ್ನು ತೋರಲು ವಿಫಲರಾದರು ಅಂತ ಹೇಳಬಹುದಾಗಿದೆ. ಅಜಯ್ ಠಾಕೂರ್ಗೆ ದಬಾಂಗ್ ದಿಲ್ಲಿ ತಂಡದ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಸ್ಥಾನವೇ ಸಿಗುತ್ತಿರಲಿಲ್ಲ. ಆದರೆ ನವೀನ್ ಕುಮಾರ್ ಇಂಜುರಿಗೆ ಒಳಗಾಗಿದ್ದ ಕಾರಣ ಅಜಯ್ ಠಾಕೂರ್ಗೆ ಬೆಂಗಳೂರು ಬುಲ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ದಬಾಂಗ್ ದಿಲ್ಲಿಯ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಸ್ಥಾನವನ್ನು ಮಾಡಿಕೊಡಲಾಗಿತ್ತು. ಆದರೆ ಅಜಯ್ ಠಾಕೂರ್ ತಮಗೆ ಸಿಕ್ಕಂತಹ ಈ ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳಲು ವಿಫಲರಾದರು ಅಂತ ಹೇಳಬಹುದಾಗಿದೆ. ಪವನ್ ಶರವತ್ ತೋರಿದಂತಹ ಅದ್ಭುತ ರೈಡಿಂಗ್ ಪ್ರದರ್ಶನದಿಂದಾಗಿ ಬೆಂಗಳೂರಿನ ಡಿಫೆನ್ಸ್ ಕೂಡ ತುಂಬಾನೇ ಉತ್ಸಾಹಗೊಂಡಿತ್ತು. ಈ ಉತ್ಸಾಹದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಅಜಯ್ ಠಾಕೂರ್ ಅವರನ್ನು 4 ಬಾರಿ ಟ್ಯಾಕಲ್ ಮಾಡಿತ್ತು. ಈ ಪಂದ್ಯದಲ್ಲಿ ಒಟ್ಟಾರೆಯಾಗಿ ಅಜಯ್ ಠಾಕೂರ್ 6 ಬಾರಿ ರೈಡಿಂಗ್ಗೆ ಹೋದರು. ಈ 6 ರೈಡಿಂಗ್ ಅಲ್ಲಿ ಕೇವಲ 2 ಅಂಕಗಳನ್ನು ಮಾತ್ರ ಅಜಯ್ ಠಾಕೂರ್ ಈ ಪಂದ್ಯದಲ್ಲಿ ಪಡೆದುಕೊಂಡರು ಅಂತ ಹೇಳಬಹುದಾಗಿದೆ. ಹೀಗೆ ಪವನ್ ಶರವತ್ ಅವರ ಆರ್ಭಟದ ಮುಂದೆ ಅಜಯ್ ಠಾಕೂರ್ ಮತ್ತು ಮಂಜಿತ್ ಚಿಲ್ಲರ್ ತಂಡ ಹೊಡೆದರು ಅಂತ ಹೇಳಬಹುದಾಗಿದೆ. ಬೆಂಗಳೂರು ಬುಲ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಮಂಜಿತ್ ಚಿಲ್ಲರ್ ಮತ್ತು ಅಜಯ್ ಠಾಕೂರ್ ನೀಡಿದಂತಹ ಕಳಪೆ ಪ್ರದರ್ಶನದಿಂದಾಗಿ ದಬಾಂಗ್ ದಿಲ್ಲಿಯ ಕೋಚ್ ತುಂಬಾನೇ ಬೇಸರಗೊಂಡಿದ್ದಾರೆ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಇವರಿಬ್ಬರಿಗೂ ತಂಡದ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ತೀರಾ ಕಡಿಮೆ. ಒಂದು ವೇಳೆ ಹೀಗಾಗಿದ್ದಲ್ಲಿ ಖಂಡಿತವಾಗಿಯೂ ಪ್ರೊ ಕಬಡ್ಡಿಯಲ್ಲಿ ಹೆಚ್ಚು ಕಡಿಮೆ ಇವರಿಬ್ಬರ ಕರಿಯರ್ ಕೂಡ ಅಂತ್ಯವಾಗಲಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ದಬಾಂಗ್ ದಿಲ್ಲಿ ಎದುರು ನಡೆದಂತಹ ಪಂದ್ಯದಲ್ಲಿ ಪವನ್ ಶರ್ವತ್ ತೋರಿದಂತಹ ಒಂದು ಅದ್ಭುತ ರೈಡಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಪ್ರೊ ಕಬಡ್ಡಿ ಸೀಸನ್ 8 ರಲ್ಲಿ ಮಂಜಿತ್ ಚಿಲ್ಲರ್ ಮತ್ತು ಅಜಯ್ ಠಾಕೂರ್ ತೋರುತ್ತಿರುವಂತಹ ಒಂದು ಕಳಪೆ ಪ್ರದರ್ಶನದ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಕುಂದಲ್ಲರೆ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.